नमस्कार फ्रेंड्स, वेलकम बैक टू मई चानल। ना निम होस्ट किरण शेट्टी। ऐनप इवत रिव्यू माता अरे ब्लैक एंड वाइट स्कॉच विस्की। सो इदर बग्गे स्वल्प तिळ्कोंडु आमेले इदर टेस्टिंग हेगिदे अंत नोडोण अल्वा फ्रेंड्स। ब्लैक एंड वाइट बग्गे मातादिद्रे फस्टु ई ब्लैक एंड वाइट अंत नेम इरलिल्ल, हाउस आफ् कॉमन्स अंत फेमस आगिद्दिद्द ब्रांड इदु। इदु एनक्के ब्लैक एंड वाइट हेसरु बंत गोत्ता? इदु लेबलिंग वाइट अल्लि माडि बॉटल ब्लैक अल्लि बर्ता इत्तु। सो अदक्के जन एल्ल ब्लैक एंड वाइट अंत हेळि फेमस आगिद्दु। आमेले ई विषय जेम्स बकनन अंद्रे ई विस्की कंडिडिदोरिगे गोत्तायितु। सो एनक्के ब्लैक एंड वाइट विस्की अंतने तुंबा फेमस आगता इदे? सो नावु याके ब्लैक एंड वाइट अंतने नेमिंग माडबारदु अंत हेळि ब्लैक एंड वाइट अंत माडिद्रु। अदे इदरल्लि एरडु नाय इदे, इदर्द एनप्प स्पेशालिटी गोत्ता? सो जेम्स बकनन यादो ओंदु डॉग शो होगिद्रंते। सो अल्ली ई नायगळन्न नोडिद्रंते, अदरल्लि ओंदु वेस्ट हैलैंड वाइट टेरर अंत, इन्नोंदु ब्लैक स्कॉटिश टेरर अंत। सो ई नायगळन्न ई ब्लैक एंड वाइट विस्की बॉटल मेले यूज माड्कोंड्रु। सो इदु इदर हिस्ट्री। सो हेगप्प ई ब्लैक एंड वाइट विस्की इंडियाके बंतु अंतना? ई ब्लैक एंड वाइट विस्की स्कॉटलैंड अल्ले मैन्युफैक्चर आगुत्ते। सो स्कॉटलैंड इंद इंडियाके तगोबंदु बॉटलिंग माड्तारे। सो इदोंदु दोड्ड प्रोसेस इदे। सो इदरल्ली नमगे 42% आल्कोहल बरुत्ते। सो स्कॉटलैंड इंद विस्की तर्सि इल्ली वाटर जोते डैल्यूट माडि, सो अदर बेकागिरो कन्सिस्टेन्सिगे तगोबंदु आमेले मैन्युफैक्चर माडि इल्ले डिस्ट्रिब्यूट माड्तारे। सो इदु विस्की बंदु स्कॉटलैंड आदरू बॉटल्ड इन इंडिया। इदु आगिन कालदल्ले तुंबाने फेमस आगित्तु। हेगप्प अंद्रे वाल्ट डिज्नी अवरु कूड ई ब्लैक एंड वैट विस्कीन तुंबा इष्टपड्तिद्रंते। हागे ई ब्लैक एंड वैट विस्की नीवु जेम्स बॉन्ड नॉवेल्स इल्ल मूवीस अल्लि कूड गमनिसबहुदु। सो अष्टु फेमस आगित्तु ई ब्लैक एंड वैट विस्की। सो ಈಗ ಹೊಸದಾಗಿ ಬಾಟ್ಲಿಂಗ್ ಮಾಡಿಬಿಟ್ಟಿದ್ದಾರೆ। ಸೊ ಈ ತರ ಬಾಟಲ್ ಅಲ್ಲಿ ಬರುತ್ತೆ। ಸೊ ಇದು ಬಂದು ಪಾಕೆಟ್ ಬಾಟಲ್ ಅಂತ ಹೇಳಬಹುದು। ಇದು 180 ml ಗೆ ಅರೌಂಡ್ 560 ರೂಪೀಸ್ ಅಲ್ಲಿ ನಿಮಗೆ ಸಿಗುತ್ತೆ। ಸೊ ಈ ತರ ಬಾಟ್ಲಿಂಗ್ ಏನಕ್ಕಪ್ಪ ಮಾಡ್ತಾ ಇದ್ರು, ಈ ಫ್ಲಾಟ್ ಬಾಟಲ್ ಫ್ಯಾಷನ್ ಹೇಗೆ ಬಂತು ಗೊತ್ತಾ? ಸೊ ಆಗಿನ ಕಾಲದಲ್ಲಿ ಗ್ಲಾಸ್ ಬಾಟಲ್ ಇಲ್ಲ ಅಂದ್ರೆ ಸ್ಟೀಲ್ ಬಾಟಲ್ಸ್ ನ ಯೂಸ್ ಮಾಡ್ತಾ ಇದ್ರು। ಸೊ ಏನಕ್ಕಪ್ಪ ಅಂದರೆ ಇದು ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ। ಸೊ ಆಗಿನ ಕಾಲದಲ್ಲಿ ಸ್ಕಾಟ್ಲ್ಯಾಂಡಲ್ಲೆಲ್ಲ ಕೋಟ್ ಹಾಕ್ಕೊಳ್ಳೋದು ಒಂದು ಫ್ಯಾಷನ್ ಆಗಿತ್ತು। ಸೊ ಆ ಚಳಿಗೆ ಕೋಟ್ ಯೂಸ್ ಮಾಡ್ತಾ ಇದ್ರಲ್ಲ, ಆ ಕೋಟಲ್ಲಿ ಇಟ್ಕೊಳ್ಳೋಕ್ಕೆ ಅಂತಲೇ ಈ ಥರ ಫ್ಲ್ಯಾಟ್ ಪೆಗ್ ಬಾಟಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು। ಸೊ ಆವಾಗ ತುಂಬ ಕೋಲ್ಡ್ ಇರೋದ್ರಿಂದ ಸೊ ಅದೇ ಬಾಟಲ್ಸ್ನಲ್ಲಿ ಕ್ಯಾರಿ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ। ಸೊ ಅದೇ ಫ್ಯಾಷನ್ನು ಇವಾಗ ಮತ್ತೆ ಹೊಸದಾಗಿ ಬರ್ತಾ ಇದೆ। ಸೊ ಅದೇನೋ ಹೇಳ್ತಾರಲ್ಲ ಓಲ್ಡ್ ಈಸ್ ಗೋಲ್ಡ್ ಅಂತ, ಸೊ ಹಾಗೆ ಹಳೆ ಫ್ಯಾಷನ್ ಎಲ್ಲ ಮತ್ತೆ ಇವಾಗ ಅದನ್ನೇ ನ್ಯೂ ಫ್ಯಾಷನ್ ಆಗಿ ಕನ್ವರ್ಟ್ ಮಾಡ್ಕೋತಿದ್ದಾರೆ। ಸೊ ಇದು ಬಂದು ಪ್ಲಾಸ್ಟಿಕ್ ಬಾಟಲಲ್ಲಿ ಮಾಡ್ತಾರೆ। ಸೊ ಆಗಿನ ಕಾಲದಲ್ಲಿ ಪ್ಲಾಸ್ಟಿಕ್ ಇನ್ನೂ ಕಂಡಿಡ್ದಿರಲಿಲ್ಲ, ಸೊ ಅದಕ್ಕೆ ಸ್ಟೀಲ್ ಇಲ್ಲ ಅಂದರೆ ಗ್ಲಾಸಲ್ಲಿ ಯೂಸ್ ಮಾಡ್ತಾಯಿದ್ರು। ಸೊ ಈ ವಿಡಿಯೋ ಡೆಡಿಕೇಟೆಡ್ ಫಾರ್ ಬಿಗ್ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಸ್ಕಿ ಫ್ಯಾನ್ಸ್। ಸೊ ನಿಮ್ಮ ಫೇವ್ರೇಟ್ ಬ್ರ್ಯಾಂಡ್ ಬ್ಲ್ಯಾಕ್ ಆ್ಯಂಡ್ ವೈಟಾ? ಸೊ ಹಾಗಿದ್ದರೆ ನಿಮ್ಮ ಒಪಿನಿಯನ್ ಹೇಗಿತ್ತು ಅಂತ ಒಂದು ಕಮೆಂಟಲ್ಲಿ ಕಮೆಂಟ್ ಮಾಡಿ। ಸೊ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಸ್ಕಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ। ಸೊ ಇದರ ಟೇಸ್ಟಿಂಗ್ ಬರೋಣ। ಸೊ ಇದು ಬಂದು 180 ml ಬಾಟ್ಲು, ನಾನು ಆಗಲೇ ಹೇಳಿದೆ। ಸೊ ಪ್ಯಾಕೇಜಿಂಗ್ ಅಂತೂ ಸೂಪರ್ ಆಗಿದೆ ಅಲ್ಲ, ಸ್ವಲ್ಪ ಸ್ಲೀಕ್ ಮಾಡಲ್ಲು, ಜೋಬಲ್ಲಿ ಇಟ್ಕೊಂಡ್ರೂ ಗೊತ್ತೇ ಆಗೋದಿಲ್ಲ ಅಷ್ಟು ಸ್ಲೀಕ್ ಆಗಿದೆ ಬಾಟಲ್ಲು। ಸೊ ನೀವು ನೋಡ್ಬೋದು ಬಾಟ್ಲಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ। ಸೊ ಸ್ಮೆಲ್ ಹೇಗಿದೆ? ಸ್ಮೆಲ್ಲು ಜಾಸ್ತಿ ಹಾರ್ಶ್ ಆಗಿಲ್ಲ, ಮೈಲ್ಡ್ ಆಗಿದೆ। ಸೊ ನೋಡೋಣ ಹೇಗಿದೆ ಟೇಸ್ಟು ಮತ್ತು ಸ್ಮೆಲ್ ಅಂತ। ಇದ್ರ ಸ್ಮೆಲ್ಲಿಂಗ್ ನೋಡಿದ್ರೆ ಸೊ ನಾರ್ಮಲ್ಲಾಗಿ ಗ್ರೈನ್ ವಿಸ್ಕಿ ಎಲ್ಲ ಬರುತ್ತಲ್ಲ, ಸೊ ಅದೇ ಥರನೇ ಸ್ಮೆಲ್ಲಿಂಗ್ ಇದೆ।
ಸೊ ಅಷ್ಟೊಂದು ಹಾರ್ಷ್ ಸ್ಮೆಲ್ ಅಂತ ಏನೂ ಇಲ್ಲ. ನಾರ್ಮಲ್ ಗ್ರೈನ್ ವಿಸ್ಕಿನಲ್ಲಿ ಹೇಗೆ ಸ್ಮೆಲ್ ಬರುತ್ತೋ ಸೇಮ್ ಅದೇ ಥರ ಸಿಮಿಲರ್ ಇದೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ನೋಡೋಣ. ಇದರಲ್ಲಿ ಸ್ವೀಟ್ನೆಸ್ ಇದೆ, ಸ್ವಲ್ಪ ಸ್ಪೈಸಸ್ ಇದೆ ಅನಿಸುತ್ತೆ, ಬಟ್ ಸ್ಮೂತಾಗಿದೆ. ಸ್ಪೈಸಸ್ ಘಾಟ್ ಸ್ವಲ್ಪ ಬರುತ್ತೆ, ಬಟ್ ಕುಡಿಯೋದಕ್ಕೇನು ಅಷ್ಟೊಂದು ಕಷ್ಟ ಆಗಲ್ಲ. ಬಟ್ ಸ್ಮೂತಾಗಿದೆ ಫ್ಲೇವರ್ಸು. ಓವರಾಲ್ ಹೇಳಬೇಕಂದ್ರೆ ಒಂಥರ ಸ್ಪೈಸಿ ಸಿಟ್ರಸ್ಸಿ ನೋಟ್ಸ್ ಇದೆ, ಆಮೇಲೆ ವೆನಿಲಾ ಫ್ಲೇವರ್ ಬರ್ತಾ ಇದೆ. ಸೊ ಹೋಗ್ತಾ ಹೋಗ್ತಾ ಸೊ ಸ್ವೀಟ್ನೆಸ್ ಅಂತೂ ತುಂಬಾ ನೀಟಾಗಿ ಬರುತ್ತೆ. ಸೊ ನಿಮಗೆ ಕುಡಿತಾ ಗೊತ್ತಾಗುತ್ತೆ ಇದು ಅಷ್ಟೊಂದು ಹಾರ್ಷ್ ಅಂತ ಏನಿಲ್ಲ, ಸ್ಮೂತಾಗಿರುತ್ತೆ. ಸೊ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಫ್ಯಾನ್ಸಿಗೆ ಗೊತ್ತಿರುತ್ತೆ ಅದ್ರ ಸ್ಮೂತ್ನೆಸ್ ಹೇಗಿರುತ್ತೆ ಅಂತ. ಇದು ಬೇರೆ ಆಲ್ಕೋಹಾಲ್ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಆಲ್ಕೋಹಾಲ್ ಪರ್ಸೆಂಟೇಜ್ ಇಲ್ಲ. ಸೊ ಇದು ಕುಡಿತಾ ಹೋದರೆ ನಿಮಗೆ ಮೈಲ್ಡ್ ಫೀಲ್ ಇರುತ್ತೆ, ಬೇರೆ ಸ್ಕಾಚ್ ವಿಸ್ಕಿ ಥರ ಹೈ ಆಗಿ ಅಂತೆಲ್ಲ ಏನೂ ಇಲ್ಲ. ಸೊ ಇದು ಒಂಥರ ಮೈಲ್ಡಾಗಿ ಕಿಕ್ ಕೊಡುತ್ತೆ ಇದು. ಸೊ ಹಾಗೆ ಕಲರಿಂಗ್ ಕೂಡ ನೋಡ್ಬೋದು. ಸೊ ನಿಮಗೆ ಗೋಲ್ಡನ್ ಕ್ಯಾರಮಲ್ ಕಲರಿಂಗ್ ಕೂಡ ಇದೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ಇದೊಂದು ಸ್ಮೂತ್ ಸ್ಕಾಚ್ ವಿಸ್ಕಿ, ಸೂಪರಾಗಿದೆ. ಸೊ ನೀವು ಟ್ರೈ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಸೊ ಟ್ರೈ ಮಾಡಿದರೆ ನಿಮ್ಮ ಒಪಿನಿಯನ್ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡೋಕ್ಕೋಸ್ಕರ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಒಂದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. Thank you.